ನಮೋ ಭಗವತೆ ತಸ್ಮೈ ಕೇಶವಾಯ ಮಹಾತ್ಮನೇ ಯನ್ನ ನಾಮ ಕೀರ್ತನಾತ್ ಸದ್ಯೋ ನರಕಾಗ್ನಿಃ ಪ್ರಶಾಮ್ಯತಿ ಭಕ್ತಪ್ರಿಯಾಯ ದೇವಾಯ ಪರಸ್ಮೈ ಹರಯೇ ನಮಃ ಲೋಕನಾಥಾಯ ಶಾಂತಾಯ ಯಜ್ಞೇಶಾಯಾದಿಮೂರ್ತಯೇ ಅನಂತಾಯ ಪ್ರಮೇಯಾಯ ನರಸಿಂಹಾಯ ತೇ ನಮಃ ನಾರಾಯಣಾಯ ಗುರವೇ ಶಂಖಚಕ್ರಗದಾಧೃತೇ ವೇದಪ್ರಿಯಾಯ ಮಹದೇ ವಿಕ್ರಮಾಯ ನಮೋ ನಮಃ ವರಾಹಾಯ ಅಪ್ರತರ್ಕ್ಯಾಯ ವೇದವಾಂಗ್ಮಯ ಮಹೀಪತೇ ನಮೋ ದ್ಯುತಿಮತೇ ನಿತ್ಯಂ ಬ್ರಾಹ್ಮಣಾಯ ನಮೋ ನಮಃ ವಾಮನಾಯ ಬಹುಜ್ಞಾಯ ವೇದ ವೇದಾಂಗಧಾರಿಣೇ ಬಲಿಬಂಧನ ದತ್ತಾಯ ವೇದಬಾಲಾಯ ತೇ ನಮಃ ವಿಷ್ಣವೇ ಸುರನಾಥಾಯ ವ್ಯಾಪಿನೇ ಪರಮಾತ್ಮನೇ ಚತುರ್ಭುಜಾಯ ಶುದ್ಧಾಯ ಶುದ್ಧದ್ರವ್ಯಾಯ ತೇ ನಮಃ ಜಾಮದಜ್ಞಾಯ ರಾಮಾಯ ತಕ್ಷತ್ರಾಂತಕಾರಿಣೇ ರಾಮಾಯ ರಾವಣಾಂತಾಯ ನಮಸ್ತುಭ್ಯಂ ಮಹಾತ್ಮನೇ ಅಸ್ಮಾನುದ್ಧರ ಗೋವಿಂದ ತಿಗಂಧಿನ್ ನಮೋಸ್ತು ತೇ ಸ್ತೋತ್ರಮೇತತ್ ಪಠೇದ್ಯಸ್ತು ನಿರಯಾನ್ಮುಚ್ಯತೆ ಚ ಸಹ ಸಂಶಯ ಖಲ್ವಃ ಪ್ರತ್ಯಹಂ ಪಾಠಮಾಚರೇ ಇತಿ ನಾರಕೀಕೃತಂ ಶ್ರೀ ನೃಸಿಂಹ ಸ್ತೋತ್ರಂ. ಆದರೆ ರಾಘವೇಂದ್ರ ಸ್ತೋತ್ರ ಅಂತ ಹೇಳಿದ ತಕ್ಷಣ ನೆನಪಾಗೋದು ಶ್ರೀ ಪೂರ್ಣಬೋಧ ಗುರುತಿರ್ತಾನೆ ಜ್ಞಾಪಕ ಆಗೋದು. ಅಷ್ಟೋತ್ತರಾದಿಗಳಿಗೆ ಪ್ರಿಸ್ಕ್ರೈಬ್ ಆಗಿರೋದು ಇದೇ ಹೊರತು ಬೇರೆ ಸ್ತೋತ್ರಗಳ ಇದಕ್ಕಿಂತ ದೊಡ್ಡ ದೊಡ್ಡ ಬೇಕಾದಷ್ಟಿದೆ. ನೂರಾರು ಶ್ಲೋಕ ಇರತಕ್ಕಂತಹ ಶ್ಲೋಕಗಳ ಸ್ತೋತ್ರಗಳಿವೆ. ಆದರೆ ಇದಕ್ಕೆ ಇರೋಷ್ಟು ಮಹತ್ವ ಇನ್ನು ಯಾವುದಕ್ಕೂ ಬಂದಿಲ್ಲ. ಹರಿವಾಯುಸ್ತುತಿನೂ ಹಾಗೇನೆ, ಎಷ್ಟೋ ಹರಿವಾಯುಸ್ತುತಿಗಳಿದ್ದರೂ ಸಹ ನಮಗೆ ಶ್ರೀಮದ್ ಪಾಂತಸ್ಮಾನ್ ಹೇಳಿದ ತಕ್ಷಣ ಏನು ನಮಗೆ ತಷ್ಟ ವಾಯುಸ್ತುತಿ ಅನಿಸುತ್ತೆ, ಉಳಿದು ಬಗ್ಗೆ ಅಷ್ಟು ನಮಗೆ ಪ್ರತೀತಿ ಬಂದೇ ಇಲ್ಲ, ಅಷ್ಟು ಪ್ರಸಿದ್ಧಿ. ಎರಡಕ್ಕೂ ಏನು ಕಾರಣ ಅಂದರೆ ಎರಡಕ್ಕೂ ಒಂದೇ ಕಾರಣ. ಏನು ಒಂದೇ ಕಾರಣ ಅಂದರೆ ವಾಯುಸ್ತುತಿಯನ್ನು ತಿಳ್ಕೊ ಪಂಡಿತಾಚಾರ್ಯರು ಅದು ಕೂತ್ಕೊಂಡು ಬರೆದಿದ್ದಲ್ಲ, ಆಚಾರ್ಯರ ಮೂರು ಅವತಾರಗಳನ್ನು ಕೂಡ ಒಟ್ಟಿಗೆ ನೋಡ್ತಾನೆ ಬರೆದ ಕೃತಿ ಅಂತ. ಅದನ್ನು ಆಚಾರ್ಯರು ಬಂದು ಒಪ್ಪಿಸಿದರು. ತಕ್ಷಣ ಆಚಾರ್ಯರು ಅದನ್ನು ಒಪ್ಪಿ ಮೊದಲಿಗೆ ಮತ್ತು ಕೊನೆಗೆ ಆದ್ಯಂತಗಳಲ್ಲಿ ಪಠನೆ ಮಾಡಬೇಕು ಅಂಥೇಳಿ ಒಂದು ಸ್ತೋತ್ರವನ್ನು ತಾವೇ ಬರ್ಕೊಂಡ್ರು. ಅದು ನಖಸ್ತುತಿ, ನರಸಿಂಹ ನಖಸ್ತೋತ್ರ ಅಂತ ಬರ್ಕೊಂಡು ಎರಡು ಶ್ಲೋಕಗಳು, ಪಾಂತಸ್ಮಾನ್ ನಂಬೋದು ಲಕ್ಷ್ಮೀಕಾಂತ, ಎರಡು ಸ್ತೋತ್ರಗಳನ್ನು ಬರೆದು ಮೊದಲಿಗೆ ಹೇಳಬೇಕು ಕೊನೆಗೆ ಹೇಳಬೇಕು ಸಂಪುಟಾಕಾರವಾಗಿ ಆದ್ಯಂತಗಳನ್ನು ಹೇಳಬೇಕು ಅಂತ ಹೇಳಿ ಹೇಳಿದರು. ಅದು ಅಕ್ಸೆಪ್ಟ್ ಮಾಡಿದರು ಆಚಾರ್ಯರು, ಅವ್ರು ಮಾಡಿದ ಸ್ತೋತ್ರನ ಅವರು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅದಕ್ಕೆ ಅತ್ಯುತ್ತಮವಾದಂಥ ಒಂದು ಹಿರಿಮೆ ಬಂದೋಯ್ತು. ರಾಘವೇಂದ್ರ ಸ್ತೋತ್ರನೂ ಹಾಗೆ ಆಗಿತ್ತು. ರಚನೆಯ ಕ್ರಮ ಬಹಳ ವಿಶಿಷ್ಟ. ರಾಯ ವೃಂದಾವನಸ್ಥರಾಗೋ ವಿಚಾರ ಗೊತ್ತಿತ್ತು ಅಪ್ಪಣಾಚಾರ್ಯರಿಗೆ. ಅದು ಪ್ರತಿನಿತ್ಯದಲ್ಲೂ ಸಹ ಮನೆಯಲ್ಲಿ ಪೂಜಾದಿಗಳನ್ನು ಮುಗಿಸಿ ಅಲ್ಲಿ ಬರೋದು ಅಭ್ಯಾಸ ಇತ್ತು. ಅಲ್ಲಿಂದ ಸುಮಾರು ದೂರ ಇದೆ, 15 ಕಿಲೋಮೀಟರ್ ಇದೆ ಬರಬೇಕು ಅವನು. 50 ರೋಡಲ್ಲಿ ಸ್ವಲ್ಪ ದೂರ ಆಗುತ್ತೆ, ಇವು ಬರೋ ದಾರಿ ಶಾರ್ಟ್ ಕಟ್ಟಲ್ಲಿ ಬೇಗ ಬರಬಹುದು. ಅದೇ ದೃಷ್ಟಿಯಿಂದಲೇ ಅವರು ಬರಬೇಕು ಅಂತ ಯೋಚನೆ ಮಾಡಿದರು. ಆದರೆ ಶ್ರಾವಣ ಮಾಸ ಮಳೆಗಾಲ, ಮುಖ್ಯ ಅವರು ಮಹಿಮೆ ತೋರಿಸೋಕ್ಕಂಥ ಅವಕಾಶ ಬಂತು ಜಗತ್ತಿಗೆ. ಬೆಳಿಗ್ಗೆ ಹೊರಡಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ಹಾಲ ಇದಕ್ಕೇ ತುಂಬು ಪ್ರವಾಹ, ತುಂಗಭದ್ರಾದಲ್ಲಿ ತುಂಬು ಪ್ರವಾಹ, ಶ್ರಾವಣ ಭಾದ್ರಪದ ವರ್ಷದ್ದು ಅಂತಲೇ ಹೆಸರು. ಸಾಮಾನ್ಯವಾಗಿ ಮಳೆಗಾಲ ಅದು, ಮಳೆನ ಜೋರಾಗಿದ್ದ ಕಾಲ, ಅಣೆಕಟ್ಟು ಇಣೆಕಟ್ಟಿದ್ದ ಕಾಲ ಅಲ್ಲ, ಅದು ಫುಲ್ಲು ತುಂಬಿ ತುಂಬ ಹರಿತಾ ಇದೆ. ಅವ್ರು ಎಷ್ಟೊತ್ತು ಕಾಯ್ತಿದ್ದಾರೆ ಅದು ಕಡಿಮೆ ಆಗ್ತಾ ಇಲ್ಲ, ಬಹಳಷ್ಟು ಇದಾಯಿತು. ಬರೀ ಯೋಚನೆ ಮಾಡಿದ್ರೆ ಕಡಿಮೆ ಆಗೋ ಸಂಭವ ಇಲ್ಲ. ಅವರು ವೃಂದಾವನಸ್ಥರಾಗೋ ಮುಂಚಿತವಾಗಿ, ಪ್ರವೇಶ ಮಾಡೋ ಮುಂಚಿತವಾಗಿ ಬರಬೇಕು ಅಂಥೇಳಿ ನೀರಲ್ಲೇ ಹಾರಿಬಿಡ್ತಾರೆ, ತುಂಬು ಪ್ರವಾಹದಲ್ಲೇ ಈಜ್ಕೊಂಡು ಬಿಟ್ಟು ದಾಟಬೇಕು ಅಂತ ಹೊರಟುಬಿಡುತ್ತೆ. ಇದು ಬಹಳ ದೊಡ್ಡ ಸಾಹಸ. ಇದು ಶ್ರೀಪೂರ್ಣ ಬೋಧಗುರು ತೀರ್ಥ ಅಂತಲೇ ತೀರ್ಥ ತುಂಬ ನದಿ ಹರಿ, ಅದೇ ಜ್ಞಾಪಕ ಮಾಡಿಕೊಂಡು. ಈ ತೀರ್ಥಕ್ಕಿಂತ ದೊಡ್ಡ ಗುರುತೀರ್ಥ ಇದು, ಸಣ್ಣ ನದಿ ಆಚಾರ ಶಾಸ್ತ್ರಗಳು ಭಾರಿ ದೊಡ್ಡದು ಅಂತ ಚಿಂತನೆ ಮಾಡ್ತಾನೆ ಹರಿದು. ಸೀದಾ ಅವ್ರು ಹೇಗೆ ಬಂದರು ಅವರಿಗೆ ಗೊತ್ತಿಲ್ಲ, ಸೀದ ದಾಟ್ಕೊಂಡು ಬಂದರು. ಅದು ಪ್ರಯತ್ನದಿಂದ ದಾಟೋದು ಬೇರೆ, ಅನುಗ್ರಹದಿಂದ ದಾಟೋದು ಬೇರೆ. ಪ್ರಯತ್ನಕ್ಕೊಂದು ಮಿತಿ ಇರ್ತದೆ, ಅನುಗ್ರಹಕ್ಕೆ ಮಿತಿ ಇರೋದಿಲ್ಲ. ದಾಟಿದರು, ಆ ಕಡೆ ಬಂದೇ ಬಿಟ್ಟರು. ಬೃಂದಾವನ ಬರ್ತಾ ಇದ್ದಾರೆ, ಆದಷ್ಟು ಬೇಗ ಬಿಟ್ಟಬೇಕು ಅಂತೇಳಿ. ಅಷ್ಟೊತ್ತಿ ಸರಿಯಾಗಿ ಏನಾಗಿಬಿಟ್ಟಿತ್ತು, ಅಷ್ಟೊತ್ತಿ ಸರಿಯಾಗಿ ಆಗಲೇ ಜಸ್ಟ್ ಬೃಂದಾವನ ಪ್ರವೇಶಕ್ಕಾದ್ರೆ ಓದೋಗಿಬಿಟ್ಟಿತ್ತು. ಆಗ ಅವ್ರು ಕೊನೇ ಶ್ಲೋಕಕ್ಕೆ ಬಂದಿದ್ರು ಅಷ್ಟೊತ್ತಿ. ಯೋ ಭಕ್ತ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿ ರತುಲಾ. ಅಷ್ಟು ಹೇಳಿಕೊಂಡು ಬಂದರು. ಆ ದುರ್ಕೊಂಡು ಮುಂದೆ ಕಂಪ್ಲೀಟ್ ಮಾಡೋಕ್ಕಾಗಲೇ ಇರೋರು ಕೈ ಅಲ್ಲಿ ನಿಂತೋಯ್ತು. ಅವ್ರ ಮಾತು ಬರಲಾರ್ದಷ್ಟು ಅವರಿಗೆ ವ್ಯಥೆಯಾಯಿತು, ನಿಂತರು. ಅಷ್ಟೊತ್ತು ಸರಿಯಾಗಿ ಒಂದು ಆಶ್ಚರ್ಯ ನಡೆದೋಯ್ತು. ವೃಂದಾವನದಿಂದ ಮುಂದೆ 7 ಅಕ್ಷರ ಬಾಕಿ ಇತ್ತು.
ಏಳು ಅಕ್ಷರ ಬರೆದ್ರೆ ಮುಂದೆ ಮುಗ್ತಾ ಇರ್ತಿತ್ತು. ಏಳು ಅಕ್ಷರ ಅಲ್ಲಿಂದ ಬಂದು ಸಾಕ್ಷಿ ಹಯಾಸ್ಯೋ ತ್ರಹಿ, ಸಾಕ್ಷಿ ಹಯಾಸ್ಯೋ ಅತ್ರಹಿ, ಈ ಮಾತು ಬಂತು. ನಾನು ಇಷ್ಟೆಲ್ಲ ಏನು ಹೇಳಿದ್ದೀರಿ ಅದಕ್ಕೆ ಹೈಗ್ರೀವ ದೇವರೇ ಸಾಕ್ಷಿ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿ ಎರಡಿಟ್ಟಿಗೆ ಹೈಗ್ರೀವ ದೇವರೇ ಸಾಕ್ಷಿ ಅಂತ ರಾಯರು ಅಪ್ರೂವಲ್ ಬಂದಾಗ ಆಯಿತು. ಅದು ಫಸ್ಟ್ ಮಹಿಮೆ ರಾಯರದೇನೆ, ವೃಂದಾವನಸ್ಥರ ಆಗ್ತಿರ್ಲಿಕ್ಕೆ ಫಸ್ಟ್ ಮಹಿಮೆ ಅಂದರೆ ವೃಂದಾವನದಿಂದ ಮಾತಾಡಿದ್ದು. ಸಾಕ್ಷಿ ಹಯಾಸ್ಯೋ ಅಂತ ಅಂದರೆ ವೃಂದಾವನ ಅಲ್ಲ, ರಾಯರಲ್ಲಿ ಇದ್ದಾರೆ ಎಂಬುದು ಪ್ರೂಫ್ ಸಿಕ್ತು. ಅವರು ಮಾತಾಡಿದರು, ಅಕ್ಸೆಪ್ಟ್ ಮಾಡಿದರು. ಅವತ್ತಿಂದ ಸ್ತೋತ್ರಕ್ಕೆ ಭಾರಿ ಮಹತ್ವ ಬಂದೋಯಿತು. ಅದರಿಂದ ಎಷ್ಟು ಕೋಟಿ ಸರ್ತಿ ಜಪ ಮಾಡಿದರೂ ಹೇಳೋದು ಸಾಧ್ಯ ಇಲ್ಲ. ಕೋಟಿಗಟ್ಟೆ ಜಪ ಆಗಿರ್ತಕ್ಕಂಥ, ಪಾರಾಯಣ ಆಗಿರ್ತಕ್ಕಂಥ, ಅಷ್ಟೋತ್ತರ ಆಗಿರ್ತಕ್ಕಂಥ ಪೂರ್ವ ಸ್ತೋತ್ರ ರಾಘವೇಂದ್ರ ಸ್ವಾಮಿ.